ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅನಿಮಿಷ. ನಾನು 8th ಸ್ಟ್ಯಾಂಡರ್ಡಲ್ಲಿ ಶ್ರೀಶಾರದಾ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಕತೆ ಹೇಳೋಕೆ ಬಂದಿದ್ದೀನಿ. ಈ ಕಥೆಯಲ್ಲಿ ನಾನು ಮಹಾಭಾರತದ ಒಂದು ಸನ್ನಿವೇಶ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಥರ ಯಾವಾಗಲೂ ದೇವತೆಗಳು ಮತ್ತು ದಾನವರು ಜಗಳ ಆಡ್ತಾನೆ ಇರ್ತಾರೆ. ಹೀಗೆ ಜಗಳ ಆಡಿ ಆಡಿ ಅವರಿಬ್ರಿಗೂ ಸುಸ್ತಾಗ್ಬಿಟ್ಟಿರುತ್ತೆ. ಅದಕ್ಕೆ ಇಬ್ಬರು ಯೋಚನೆ ಮಾಡ್ತಾರೆ, ನಾವೇನಕ್ಕೆ ಎರಡು ತಂಡಗಳಿಗೆ ಒಬ್ಬೊಬ್ಬರು ಗುರುಗಳನ್ನ ಇಟ್ಕೋಬಾರ್ದು, ಅವರೂ ನಮಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಮಾರ್ಗದರ್ಶನ ಮಾಡ್ತಾರಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ದೇವತೆಗಳು ಬೃಹಸ್ಪತಿನ ಗುರುಗಳಾಗಿಟ್ಕೋತಾರೆ, ಮತ್ತು ದಾನವರು ಶುಕ್ರಾಚಾರ್ಯನ ಗುರುಗಳಾಗಿಟ್ಕೋತಾರೆ. ಹೀಗೆ ಇಬ್ಬರು ಫ್ರೆಂಡ್ಸು, ಹಾಗೆ ಇಬ್ಬರು ತುಂಬ ಸಮರ್ಥರು, ಇಬ್ಬರಿಗೂ ಒಂದೇ ಥರ ಶಕ್ತಿ ಇರುತ್ತೆ. ಆದರೆ ಶುಕ್ರಾಚಾರ್ಯರಿಗೆ ಬೃಹಸ್ಪತಿ ಗೊತ್ತಿಲ್ಲದಿರೋ ಒಂದು ವಿದ್ಯೆ ಗೊತ್ತು, ಅದು ಸಂಜೀವಿನಿ ವಿದ್ಯೆ. ಆ ವಿದ್ಯೆ ಗೊತ್ತಿದ್ದವರು ಯಾರನ್ನು ಬೇಕಾದ್ರೂ ಬದುಕಿಸ್ಬೋದು, ಯಾರಾದರೂ ಪ್ರಾಣಿ ಹೊಟ್ಟೆಲಿದ್ರೂ ಬದುಕಿಸ್ಬೋದು. ಆದರೆ ಈ ವಿದ್ಯೆ ಬೃಹಸ್ಪತಿ ಗೊತ್ತಿರಲ್ಲ. ಹಾಗೆ ಈಗ ಯಾವಾಗಲಾದರೂ ದಾನವರದ್ದು ಮತ್ತು ದೇವತೆಗಳದ್ದು ಜಗಳ ಆದಾಗ ಯಾರಾದರೂ ಸತ್ತೋದ್ರೆ ದಾನವರು ಮತ್ತು ಶುಕ್ರಾಚಾರ್ಯರು ಅವ್ರನ್ನ ಬದುಕಿಸ್ಬಿಡ್ತಿದ್ರು. ಈಗ ದೇವತೆಗಳಿಗೆಲ್ಲ ಏನೋ ಒಂಥರ ಭಯ, ಪದೇ ಪದೇ ಸತ್ತವನ್ನೆಲ್ಲ ಬದುಕಿಸ್ಬಿಡ್ತಿದ್ರಲ್ಲ, ಅದಕ್ಕೆ ಈಗ ದೇವತೆಗಳಿಂದ ಯಾರಾದರೂ ಒಬ್ಬರು ಕಲ್ತ್ಕೋಬೇಕು ಈ ಸಂಜೀವಿನಿ ವಿದ್ಯೆನ ಅಂದ್ಬಿಟ್ಟು ಬೃಹಸ್ಪತಿ ಮಗ ಕಚ ಅವನ್ನ ಕಳಿಸ್ತಾರೆ ಶುಕ್ರಾಚಾರ್ಯರ ಹತ್ರ. ಶುಕ್ರಾಚಾರ್ಯರ ಹತ್ರ ಹೋಗ್ಬಿಟ್ಟು ಕಚ ಹೀಗೆ ನಾನು ಸಂಜೀವಿನಿ ವಿದ್ಯೆ ಕಲಿಬೇಕು ಅಂತ ಕೇಳ್ತಾನೆ. ಅದಕ್ಕೆ ಶುಕ್ರಾಚಾರ್ಯರು ಗೊತ್ತಿರುತ್ತೆ ಅವನು ಬೃಹಸ್ಪತಿ ಮಗ ಅಂತ, ಆದರೂ ಒಪ್ಕೋತಾರೆ. ಯಾಕೆ ಅಂದರೆ ವಿದ್ಯೆ ಕೋರ್ ಬಂದವ್ರಿಗೆ ಯಾವತ್ತೂ ಅವರು ನಿರಾಕರಿಸಂಗಿಲ್ಲ, ಅದು ಧರ್ಮ. ಅದಕ್ಕೆ ಒಪ್ಕೋತಾರೆ. ಈಗ ಇವನು ಕಚ ಅಲ್ಲೇ ಅವರ ಆಶ್ರಮದಲ್ಲಿ ಇರ್ತಾನೆ ಶುಕ್ರಾಚಾರ್ಯರ ಸೇವೆ ಮಾಡಿಕೊಂಡು. ಆವಾಗ ಏನು ದಾನವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇವನು ಕಚ ನಂಬಿರುದ್ದಾನೆ, ಸಂಚು ಮಾಡ್ತಾನೆ, ಸಂಜೀವಿನಿ ವಿದ್ಯೆ ಕಲ್ತ್ಕೊಂಡು ಹೋಗಿ ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕಚ್ಚನ್ನ ಸಾಯಿಸ್ಬಿಟ್ಟು ಎಲ್ಲರೂ ಪ್ರಾಣಿಗೆ ಕೊಟ್ಬಿಡ್ತಾರೆ ತಿನ್ನಕ್ಕೆ ಅಂತ. ಆಗ ಅದೇ ಶುಕ್ರಾಚಾರ್ಯರಿಗೊಬ್ಳು ಮಗಳಿರ್ತಾಳೆ, ಅವಳ ಹೆಸರು ಅವಳು ಈಗ ಅವಳು ಕಚ ಅಂದರೆ ಅವಳು ತುಂಬ ಇಷ್ಟಪಡ್ತಿರ್ತಾಳೆ. ಅದಕ್ಕೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಶುಕ್ರಾಚಾರ್ಯರ ಹತ್ರ ಹೋಗ್ಬಿಟ್ಟು ಕಚ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರ ಶುಕ್ರಾಚಾರ್ಯರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಕಚ ಯಾವುದೋ ಪ್ರಾಣಿ ಹೊಟ್ಟೆ ಒಳಗಿರ್ತಾನೆ ಅಂತ. ಅದಕ್ಕೆ ಅವರು ಏನು ಫುಲ್ಲು ಸಂಜೀವಿನಿ ಮಂತ್ರ ಹೇಳಿಬಿಟ್ಟು ಕಚ ಆ ಪ್ರಾಣಿ ಹೊಟ್ಟೆ ಸೀಳ್ಕೊಂಡು ಆಚೆ ಬರ್ತಾನೆ. ಬಂದ ಮೇಲೆ ಈಗ ದಾನವರಿಗೆಲ್ಲ ಗೊತ್ತಾಯ್ತಲ್ಲ ಹಿಂಗೆ ಬದುಕಿಸ್ಬಿಟ್ರು ಅಂತ. ಅವರು ಸೋಲಲ್ಲ, ಮತ್ತೆ ಪ್ರಯತ್ನ ಪಡ್ತಾರೆ. ಈಗೇನು ಮಾಡ್ತಾರೆ ಅಂದರೆ ಅವನ್ನ ಸಾಯಿಸ್ಬಿಟ್ಟು ನೀರಿಗೆ ಬಿಸಾಕ್ಬಿಡ್ತಾರೆ. ನೀರಿಗೆ ಬಿಸಾಕ್ತಾವ ಮತ್ತೆ ಶುಕ್ರಾಚಾರ್ಯರ ಮಗಳು ಹೋಗ್ತಾಳೆ. ಹೋಗ್ಬಿಟ್ಟು ಶುಕ್ರಾಚಾರ್ಯರಿಗೆ ಹೇಳ್ತಾಳೆ ಮತ್ತೆ ಅಪ್ಪ ಕಚ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೋಗಿ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ಗೊತ್ತಾಗುತ್ತೆ ಕಚ ಯಾವುದೋ ಮೀನಿನ ಹೊಟ್ಟೆ ಒಳಗಿದ್ದಾನೆ ಅಂತ. ಮತ್ತೆ ಸಂಜೀವಿನಿ ಮಂತ್ರ ಹೇಳ್ತಾರೆ, ಕಚ ಆ ಮೀನಿನ ಹೊಟ್ಟೆ ಸೀಳ್ಕೊಂಡು ಆಚೆ ಬರ್ತಾನೆ. ಆಮೇಲೆ ಇದು ಕೊನೆಗೆ ಏನು ಮಾಡ್ತಾರೆ ಅಂದರೆ ದಾನವರೆಲ್ಲ ಕಚ್ಚನ್ನ ಸಾಯಿಸ್ಬಿಟ್ಟು ಅವನನ್ನ ಸುಟ್ಟುಬಿಟ್ಟು ಬೂದಿನ ಇದು ಶುಕ್ರಾಚಾರ್ಯರು ಕುಡಿಯೋ ನೀರಿಗೆ ಮಿಕ್ಸ್ ಮಾಡಿಬಿಡ್ತಾರೆ. ಶುಕ್ರಾಚಾರ್ಯರು ಪಾಪ ಏನೂ ಗೊತ್ತಿಲ್ಲ, ಕುಡ್ಕೋತಾರೆ. ಕುಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರ ಮಗಳು ಹೋಗ್ಬಿಟ್ಟು ಹೇಳ್ತಾಳೆ ಅಪ್ಪ ಮತ್ತೆ ಕಚ ಕಾಣಿಸ್ತಾ ಇಲ್ಲ ಅಂತ. ಆವಾಗ ಅವ್ರು ಮತ್ತೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಕಚ ಅವ್ರ ಹೊಟ್ಟೆ ಒಳಗಿದ್ದಾನೆ ಅಂತ. ಆವಾಗ ಏನು ಅವ್ರು ಹೇಳ್ತಾರೆ, ಇಲ್ಲ ನಿನಗೆ ಕಚ ಬೇಕು. ಅದಕ್ಕೆ ಶುಕ್ರಾಚಾರ್ಯರು ಅವ್ರ ಮಗಳಿಗೆ ಹೇಳ್ತಾಳೆ, ನಿಂಗೆ ಕಚ ಬೇಕು ಅಂದರೆ ನಾನು ಸಾಯ್ಬೇಕು, ಯಾರು ಬೇಕು ನಿಮಗೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಇಬ್ಬರು ಸತ್ರು ನಾನು ಬದುಕಲ್ಲ ಅಂತ. ಅದಕ್ಕೆ ಶುಕ್ರಾಚಾರ್ಯರು ಕಚ್ಚನ ಆತ್ಮಕ್ಕೆ ಹೇಳ್ತಾರೆ, ಈಗ ನಾನು ನಿನಗೆ ಸಂಜೀವಿನಿ ಮಂತ್ರ ಹೇಳ್ಕೊಡ್ತೀನಿ, ನಾನೀಗ ಸಂಜೀವಿನಿ ಮಂತ್ರ ಹೇಳಿಬಿಟ್ಟು ನೀನು ನನ್ನ ಹೊಟ್ಟೆ ಸೀಳ್ಕೊಂಡು ಆಚೆ ಬರ್ತೀಯ, ಅದಾದಮೇಲೆ ನೀನು ಸಂಜೀವಿನಿ ಮಂತ್ರ ಹೇಳಿ ನನ್ನನ್ನು ಬದುಕಿಸು ಅಂತ. ಅದಕ್ಕೆ ಕಚ್ಚನಿಗೆ ಅವ್ರು ಸಂಜೀವಿನಿ ಮಂತ್ರ ಹೇಳ್ಕೊಡ್ತಾರೆ. ಅವನು ಆತ್ಮ ಎಲ್ಲ ಫುಲ್ ನೀಟಾಗಿ ಕೇಳಿಸ್ಕೊತಾ ಇರುತ್ತೆ, ಕಚ್ಚನ ಆತ್ಮ ಕಲ್ತ್ಕೊಳ್ಳುತ್ತೆ. ಕಲ್ತ್ಕೊಂಡ್ಮೇಲೆ ಮತ್ತೆ ಏನು ಶುಕ್ರಾಚಾರ್ಯರು ಮಂತ್ರ ಹೇಳ್ತಾರೆ, ಸಂಜೀವಿನಿ ಮಂತ್ರ ಹೇಳ್ತಾರೆ, ಕಚ್ಚ ಶುಕ್ರಾಚಾರ್ಯರ ಹೊಟ್ಟೆ ಸೀಳ್ಕೊಂಡು ಆಚೆ ಬರ್ತಾನೆ. ಅದಾದಮೇಲೆ ಕಚ್ಚ ಆಚೆ ಬಂದಮೇಲೆ ಇದು
ಶುಕ್ರಾಚಾರ್ಯನ ಬದುಕಿಸ್ಬೇಕಲ್ಲ, ಅದಕ್ಕೆ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ಮಂತ್ರ ಹೇಳಿ ಅವ್ರನ್ನೂ ಬದುಕಿಸ್ತಾನೆ. ಆಮೇಲೆ ನಾನು ಬಂದಿದ್ದ ಕೆಲಸ ಮುಗೀತು ಅಂತ ಕಚ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಹೊರಡ್ತಾನೆ. ಆಮೇಲೆ ಶುಕ್ರಾಚಾರ್ಯರು ದಾನವನ್ನೆಲ್ಲ ಕರೆಸಿ ಬೈತಾರೆ, ನಿಮಗೆ ಏನು ಬುದ್ಧಿ ಇಲ್ವಾ, ಅವನು ಇಷ್ಟೊತ್ತಿಗಾಗಲೇ ಕಲಿಯೋಕ್ಕೆ ಆಗ್ತಿರ್ಲಿಲ್ಲ, ಇನ್ನೂ ತುಂಬ ದಿವಸಗಳು ಬೇಕಾಗ್ತಿತ್ತು ಅವನಿಗೆ ಈ ಮಂತ್ರ ಕಲ್ತ್ಕೊಂಡು ಹೋಗೋಕ್ಕೆ, ನೀವೊಂದು ಕೆಲಸ ಇನ್ನೂ ಸುಲಭ ಮಾಡಿಬಿಟ್ರಿ ಅಂತ ಬೈತಾನೆ. ಈ ಕತೆ ನೀತಿ, ಯಾವಾಗ ನಾವು ಆತರ ಪಡ್ತೀವೋ ಆವಾಗಲೇ ಕೆಲಸ ಕೆಡೋದು ಅಂತ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.